ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿವಿಲ್ ಪಿ ಎಸ್ ಐ ಫಿಸಿಕಲ್ ಟೆಸ್ಟ್ನ ಬಿಟ್ಟಿದ್ದಾರೆ ಗೈಸ್. ಆ್ಯಂಡ್ ಅದರಲ್ಲಿ ಎರಡು ಪೋಸ್ಟ್ಗಳಿತ್ತು, ಬೇಸಿಕಲಿ 545 ಮತ್ತು 402. ಸೊ ಇದರಲ್ಲಿ ಒಂದಿಷ್ಟು ಜನರಿಗೆ ತುಂಬ ಡೌಟ್ಸ್ಗಳು ಬರ್ತಿರೋದು ಏನಂದರೆ, ಸೊ ಎರಡೂ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿರುವಂಥ ಕ್ಯಾಂಡಿಡೇಟ್ಸ್ಗೆ ಯಾವ ರೀತಿ ಫಿಸಿಕಲ್ ಎಕ್ಸಾಮಿನೇಷನ್ನ ನಡೆಸಲಾಗುತ್ತೆ. ಸೊ ಫಸ್ಟ್ ಅಪ್ಲಿಕೇಶನ್ 402 ಪೋಸ್ಟ್ಗಳಿಗೆ ಕರೆದಿದ್ದಾರೆ. ಸೊ ಅದು 2020 ಕರೆದಿರೋದು. ಓಕೆ, ಸೊ ಅದರಲ್ಲಿ ಇವಾಗ 3 ಆಗಸ್ಟ್ ಅಂದು ಇಲ್ಲಿ ಒನ್ ಆಫ್ ದಿ ಹಾಲ್ ಟಿಕೆಟ್ ಫೋಟೋ ನೀವು ನೋಡ್ತಿರ್ಬೋದು. ಸೊ ಇದರಲ್ಲಿ 3 ಆಗಸ್ಟ್ಗೆ ನಡೀತಿದೆ ಅಂತ ಒಂದು ಕಾಲ್ ಲೆಟರ್ನ ಕಳಿಸಿದ್ದಾರೆ. ಆ್ಯಂಡ್ ಸೇಮ್ 545 ಪೋಸ್ಟ್ಗಳಲ್ಲಿ ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಸೊ ಅದಕ್ಕೆ 3 ಆಗಸ್ಟ್ ಆ್ಯಂಡ್ ಸೇಮ್ ಗ್ರೌಂಡ್ ಇದೆ, ಆಯಿತಾ. ಸೊ ಇವಾಗ ಎರಡು ಅಪ್ಲಿಕೇಶನ್ ಅಥವಾ ನೋಟಿಫಿಕೇಶನ್ ಬೇರೆ ಬೇರೆ ಇದೆ. ಒಂದು 2020 ಕರೆದಿರೋದು, ಇನ್ನೊಂದು 2021, ರೈಟ್. ಸೊ ಎರಡೂಗಳಿಗೆ ಸೇಮ್ ಫಿಸಿಕಲ್ ಟೆಸ್ಟ್ನ ಇವಾಗ ನಡೆಸ್ತಿದ್ದಾರೆ. ಅಂದರೆ ಒಂದರಲ್ಲಿ ಫೇಲ್ ಆದರೆ ಎರಡೂ ಎಕ್ಸಾಮಿನೇಷನ್ಗೆ ಎಲಿಜಿಬಿಲಿಟಿ ಕಳೆದುಕೊಳ್ತೀವ ಅಂತ ತುಂಬ ಜನರು ಕಮೆಂಟ್ ಮಾಡ್ತಾಯಿದ್ರಿ. ಓಕೆ, ಸೊ ಇದು ಆಬ್ವಿಯಸ್ ಆಗಿ ಎಲ್ಲರಿಗೂ ಬರುವಂಥ ಡೌಟ್ ಕೂಡ ಹೌದು. ಬಟ್ ಇದರಲ್ಲಿ ಆ ರೀತಿ ಇಲ್ಲ ಗೈಸ್. ಓಕೆ, ಸೊ KSP ಅವರು ತುಂಬ ಒಳ್ಳೆ ಅವಕಾಶನ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಏನಂದರೆ, ನೀವು 402 ಮತ್ತು 545 ಈ ಎರಡು ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದ್ದೀರಾ. ಸೊ ಎರಡೂಗಳಿಗೆ ಸಪ್ರೇಟಾಗಿ ಅಟೆಂಡ್ ಆಗಬೇಕಾದಂಥ ಅವಶ್ಯಕತೆ ನಮಗೆ ಇರೋದಿಲ್ಲ. ಸೊ ಯಾವುದಾದ್ರೂ ಇವಾಗ 402 ಅಥವಾ 445 ಎರಡುಗಳಿಗೆ ಕಾಮನ್ ಆಗಿ ತಗೋತಿದ್ದಾರೆ. ಸೊ ಇದರಲ್ಲಿ ಒಂದರಲ್ಲಿ ಪಾಸ್ ಆದರೆ ಸಾಕು, ಎರಡುಗಳಿಗೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಆ್ಯಂಡ್ ಇದರಲ್ಲಿ ಫೇಲ್ ಆದರೆ, ಅಂದರೆ 3 ಆಗಸ್ಟ್ಗೆ ಏನಿದೆ ಇದರಲ್ಲಿ ಫೇಲ್ ಆದರೆ, ಸೊ 27 ಜುಲೈಯಿಂದ 3 ಆಗಸ್ಟ್ ಅಥವಾ 9 ಆಗಸ್ಟ್ವರೆಗೂ ನಡೀತಾ ಇದೆ. ಸೊ ಅವಾಗ ಯಾವಾಗ ಬೇಕಾದರೂ ಇರ್ಬೋದು. ಎರಡು ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದರೆ, ಸೊ ಒಂದು ಟೆಸ್ಟಲ್ಲಿ ಪಾಸ್ ಆದರೆ ಎರಡು ಟೆಸ್ಟ್ಗೆ ಪಾಸ್ ಆಗ್ತೀರಾ, ಅಥವಾ ಎರಡು ರಿಕ್ರೂಟ್ಮೆಂಟ್ಗೆ ನಿಮ್ಮ ಫಿಸಿಕಲ್ನ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ಇವಾಗ ನೀವು ಫೇಲ್ ಆಗ್ತೀರಾ 3 ಆಗಸ್ಟ್ ಅಥವಾ ಯಾವಾಗ ಒಂದು ನಡೆಯುವಂಥ ಎಕ್ಸಾಮ್ನಲ್ಲಿ ಫೇಲ್ ಆಗ್ತೀರಾ, ಅವಾಗ 402 ಪೋಸ್ಟ್ಗಳಿಗೆ ನೀವು ಎಲಿಜಿಬಿಲಿಟಿನ ಕಳ್ಕೋತೀರಾ. ಸೊ ಇದರ 402 ಈ ಒಂದು ನೋಟಿಫಿಕೇಶನ್ನ ಫಿಸಿಕಲ್ ನೀವು ಫೇಲ್ ಆದಂತೆ ಆಗುತ್ತೆ. ಬಟ್ 545 ಪೋಸ್ಟ್ಗಳೇನಿದೆ ಅದಕ್ಕೆ ಇನ್ನೊಂದು ಚಾನ್ಸ್ನ ನಿಮಗೆ ಕೊಡಲಾಗುತ್ತೆ. ಸೊ ಅದಕ್ಕೆ ನೀವು ಮತ್ತೆ ಫಿಸಿಕಲ್ಗೆ ಅಪಿಯರ್ ಆಗ್ಬೋದು, ಆಯಿತಾ. ಸೊ ಇದು ಕ್ಲಿಯರ್ ಆಯಿತಾ. ನೀವು ಇವಾಗ ಪಾಸ್ ಆದರೆ ಎರಡೂಗಳಿಗೆ ಎಲಿಜಿಬಲ್ ಆಗ್ತೀರಾ, ಇವಾಗ ಫೇಲ್ ಆದರೆ 402 ಮಾತ್ರ ಫೇಲ್ ಆಗ್ತೀರಾ. ಆ್ಯಂಡ್ 545 ಪೋಸ್ಟ್ಗೆ ಇನ್ನೊಂದು ಸತಿ ನಿಮಗೆ ಅವಕಾಶನ ನೀಡಲಾಗುತ್ತೆ. ಸೊ ನೀವು ಮತ್ತೆ ಅದರಲ್ಲಿ ಫಿಸಿಕಲ್ನ ಕೊಡ್ಬೋದು. ಆ್ಯಂಡ್ ಅದರಲ್ಲಿ ಪಾಸ್ ಆದರೆ ಮತ್ತೆ ನೀವು ರಿಟರ್ನ್ ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಾವು ಕೊಡ್ತಾ ಇದ್ದೀವಿ. ಸೊ ಇದನ್ನು ಅಫಿಷಿಯಲ್ ಒಂದು ಇದನ್ನು ಡೌನ್ಲೋಡ್ ಮಾಡಿದಾಗ, ಐ ಮೀನ್ ಕಾಲ್ ಲೆಟರ್ನ, ಸೊ ಅವಾಗ ಕೂಡ ಬರೆದಿದ್ದಾರೆ. ಸೊ ಅದನ್ನು ನಾನು ಜಸ್ಟ್ ನಿಮಗೆ ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೀನಿ ಗೈಸ್, ಆಯಿತಾ. ಸೊ ಇದು ಸ್ಕ್ರೀನ್ಶಾಟು, ಅಫಿಷಿಯಲ್ ಒಂದು ಕಾಲ್ ಲೆಟರ್ ಇರುತ್ತಲ್ಲ ಅದ್ರ ಕೆಳಗಡೆ ಬರೆದಿರುವಂಥದ್ದು, ಆಯಿತಾ. ಸೊ ಇದು ನೋಟ್ ಅಂತ ಕೊಟ್ಟಿದ್ದಾರೆ. ಸೊ PSI ಸಿವಿಲ್ 545 ಹಾಗೂ 402 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಗಮನಕ್ಕೆ. ಸೊ ಅವರಿಗೆ ಸ್ಪೆಷಲಿ ಹೇಳ್ತಿರುವಂಥದ್ದು, ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಒಂದೇ ಸಹಿಷ್ಣುತೆ ಮತ್ತು ದೇಹದಾರ್ಢ್ಯತೆ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು, ಸದರಿ ಪರೀಕ್ಷೆಗಳಲ್ಲಿ ಅರ್ಹತೆ ಹೊಂದಿದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಎರಡು ಹುದ್ದೆಗಳಿಗೂ ಅರ್ಹರೆಂದು ಪರಿಗಣಿಸಲಾಗುವುದು. ಒಂದು ವೇಳೆ ಅನರ್ಹರಾದಲ್ಲಿ ಅಥವಾ ಗೈರು ಹಾಜರಾದಲ್ಲಿ, ಓನ್ಲಿ ನೀವು ಅಟೆಂಡ್ ಆಗಬೇಕು ಅಂತಲೇ ಏನಿಲ್ಲ ಗೈಸ್. ಸೊ ನೀವು ಅಟೆಂಡ್ ಆಗ್ಬೋದು ಅಥವಾ ನೀವು ಅಬ್ಸೆಂಟ್ ಇರ್ಬೋದು. ಅಂದರೆ ಒಂದಿಷ್ಟು ಜನರು ಪ್ರಿಪೇರ್ ಆಗಿರಲ್ಲ. ಸೊ 402 ಪೋಸ್ಟ್ಗಳಿಗೆ ನಾನು ಪ್ರಿಪೇರ್ ಆಗೋದು ಬೇಡ, ನನಗೆ ಇವಾಗ ಟೈಮ್ ಇಲ್ಲ ಅಂದರೆ, ಸೊ ಒಂದಿಷ್ಟು ಜನರು ಇನ್ನೊಂದು ಮಂತಲ್ಲಿ ನಾನು ಪ್ರಿಪೇರ್ ಆಗ್ತೀನಿ ಅಂತ ಒಂದಿಷ್ಟು ಜನರಿಗೆ ಟೈಮ್ ಬೇಕಾಗಿರುತ್ತೆ. ಸೊ ಅಂಥ ಅಭ್ಯರ್ಥಿಗಳು, ಅವ್ರಿಗೆ ಡೌಟ್ ಇರುತ್ತೆ ಅಂದರೆ ನಾವು ಹೋಗಿ ಅಟೆಂಡ್ ಆಗಲೇಬೇಕಾ ಅಥವಾ ಇಲ್ಲ ಅಂದರೆ ಅಬ್ಸೆಂಟ್ ಆದರೂ ಕೂಡ ನೆಕ್ಸ್ಟ್ ಚಾನ್ಸ್ ಕೊಡ್ತಾರೆ ಅಂತ. ಎಸ್ ಗೈಸ್, ನೀವು ಅಬ್ಸೆಂಟ್ ಆದರೂ ಕೂಡ ನಿಮಗೆ ಇನ್ನೊಂದು ಚಾನ್ಸ್ನ ಕೊಡ್ತಾರೆ. ಅದನ್ನು ಕ್ಲಿಯರ್ ಆಗಿ ಇಲ್ಲಿ ಈ ಒಂದು ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋ ಡೌಟ್ ಅದರಲ್ಲಿ. ಅಥವಾ ಅನರ್ಹರಾದಲ್ಲಿ ಅಥವಾ ಗೈರು ಹಾಜರಾದಲ್ಲಿ ಅಂಥ ಅಭ್ಯರ್ಥಿಗಳನ್ನು 545 ಹುದ್ದೆಗಳಿಗೆ ಅನರ್ಹ ಅಥವಾ ಗೈರು ಹಾಜರೆಂದು ಪರಿಗಣಿಸಲಾಗುವುದು. ಸಾರಿ, ನಾನು 402 ಅಂತ ಹೇಳ್ತಿದ್ದೆ, 545 ಹುದ್ದೆಗಳಿಗೆ ಏನಿದೆ ಸೊ ಅದಕ್ಕೆ ನೀವು ಇನ್ ಎಲಿಜಿಬಲ್ ಅಂತ ಹೇಳ್ತಾರೆ, ನಾಟ್ 402, ಆಯಿತಾ. ಸೊ 402 ನೀವು ಎಲಿಜಿಬಲ್ ಇರ್ತೀರಾ ಅಂದರೆ, ಸೊ ಅಂತಹ ಅನರ್ಹ ಅಥವಾ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ 402 ಹುದ್ದೆಗಳಿಗೆ ಮಾತ್ರ ಮತ್ತೊಮ್ಮೆ ಸಹಿಷ್ಣುತೆ ಮತ್ತು ದೇಹದಾರ್ಢ್ಯತೆ ಪರೀಕ್ಷೆಗಳಿಗೆ ಅವಕಾಶ ನೀಡಲಾಗುವುದು. ಸೊ ಇವಾಗ ನೀವು 3 ಆಗಸ್ಟಲ್ಲಿ ಫೇಲ್ ಆದರೆ 545 ಪೋಸ್ಟ್ಗಳಿಗೆ ಫೇಲ್ ಆದಂತೆ ಆಗುತ್ತೆ. ಆ್ಯಂಡ್ 402 ಪೋಸ್ಟ್ಗಳಿಗೆ ಇನ್ನೊಂದು ಸತಿ ರಿಕ್ರೂಟ್ಮೆಂಟ್ನ ನಡೆಸಲಾಗುತ್ತೆ. ಸೊ ಫಿಸಿಕಲ್ ಟೆಸ್ಟ್ನ ನಡೆಸಲಾಗುತ್ತೆ, ಅದರಲ್ಲಿ ನೀವು ಮತ್ತೆ ಅಟೆಂಡ್ ಆಗ್ಬೋದು ಅಥವಾ ಇನ್ನೊಂದು ಸತಿ ನೀವು ಪರ್ಫಾರ್ಮ್ ಮಾಡ್ಬೋದು. ಓಕೆ, ಸೊ ಇದಿಷ್ಟಾಗಿತ್ತು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಸಿವಿಲ್ PSI ರಿಕ್ರೂಟ್ಮೆಂಟ್. ಸೊ ಇದು ತುಂಬ ಜನರಿಗೆ ಡೌಟ್ ಇರುವಂಥ ಒಂದು ಕಾನ್ಸೆಪ್ಟ್ ಆಗಿತ್ತು ಗೈಸ್. ಸೊ ಅದಕ್ಕೆ ಒಂದು ವಿಡಿಯೋ ಇದ್ರ ಮೇಲೆ ನೆಸೆಸರಿ ಅಂತ ನಮಗೆ ಅನ್ನಿಸ್ತಾ ಇತ್ತು, ಆಯಿತಾ. ಸೊ ವಿಡಿಯೋ ಒಳ್ಳೆದನ್ಸಿದ್ರೆ ಖಂಡಿತವಾಗೂ ಲೈಕ್ ಮಾಡಿ, ಮತ್ತು ಇದನ್ನು ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಗೈಸ್. ಸೊ ತುಂಬ ಜನರು ಇದಕ್ಕೆ ಗೊಂದಲಕ್ಕೀಡಾಗಿದ್ದಾರೆ,
ಆ್ಯಂಡ್ ಅವ್ರಿಗೆ ಕೂಡ ಕ್ಲಾರಿಟಿ ಸಿಗಬೇಕು ಆಯಿತಾ. ಸೊ ಫಿಸಿಕಲ್ ಪೋಸ್ಟ್ ಮಾಡೋಕ್ಕೂ ಚಾನ್ಸಸ್ ಕೂಡ ಇರುತ್ತೆ ಗೈಸ್, ನಿಮ್ಗೆ ಗೊತ್ತು ತುಂಬ ಫ್ಲಡ್ ಎಲ್ಲ ಬರ್ತಿದೆ ಬೆಳಗಾವಿ ಸೈಡು. ಓಕೆ, ಸೊ ಅಲ್ಲಿ ಅದು ಕೂಡ ಗ್ರೌಂಡ್ ಆಗಿದೆ, ಒನ್ ಆಫ್ ದಿ ಗ್ರೌಂಡ್ ಇದೆ. ಸೊ ಅಲ್ಲಿ ಮಳೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಆ್ಯಂಡ್ ಬರ್ತಿದೆ. ಇನ್ ಕೇಸ್ ಆದರೂ ಆಗುತ್ತೆ, ನೀವು ಹಿಂದಿನ ರಿಕ್ರೂಟ್ಮೆಂಟ್ಸ್ಗಳಲ್ಲಿ ಕೂಡ ನೋಡಿದ್ದೀರಾ, ಸೊ ಮಳೆಗಾಲದಲ್ಲಿ ನಡೀತಿರುವಂಥ ರಿಕ್ರೂಟ್ಮೆಂಟ್ಸ್ಗಳು ತುಂಬಾ ಪೋಸ್ಟ್ಪೋನ್ ಆಗ್ತಾ ಬಂದಿರುತ್ತೆ. ಆ್ಯಂಡ್ ಇವಾಗ ಕೂಡ ಆಗ್ಬೋದು, ಬಟ್ ನಾಟ್ ಶ್ಯೂರ್. ಅಫಿಷಿಯಲ್ ನೋಟಿಫಿಕೇಶನ್ ಬರೋವರೆಗೂ ಯಾರಿಗೂ ಖಚಿತಪಡಿಸುವಂತಿಲ್ಲ. ಸೊ ಜಸ್ಟ್ ನಮ್ಮ ಊಹೆ ಮಾಡ್ಬೋದು ಅಷ್ಟೇ ಆಯಿತಾ. ಬಟ್ ಯಾವುದೇ ಥರನಂಥ ಅಫಿಷಿಯಲ್ ನ್ಯೂಸ್ ಬಂದರೆ ನಾವು ಫಸ್ಟ್ ಇಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್.